ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಜಯಪುರ ಜಿಲ್ಲೆಯ ಹಿಪ್ಪರಗಿಯ ಪಡಗಾನೂರ ಗ್ರಾಮದ ಲಂಚಬಾಕ ಹಿರೇಮಠ ಈಗ ಜನಗಳ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಇದ್ದಾರೆ ಮಲ್ಲಿಕಾರ್ಜುನ್. ಎಷ್ಟು ಹಣವನ್ನು ಆ ಪೋಸ್ಟ್ಮ್ಯಾನ್ ಅಲ್ಲಿ ಜನಗಳಿಗೆ ಮೋಸವನ್ನು ಮಾಡಿದ್ದಾನೆ? ಹಿರಯ್ಯ ಹಿರೇಮಠ ಎಂಬ ಪಡಗಾನೂರ ಗ್ರಾಮದ ಪೋಸ್ಟ್ಮ್ಯಾನ್ ಗ್ರಾಮಸ್ಥರಿಗೆ ಈ ಪಿಂಚಣಿ ಹಣ, ವೃದ್ಧರು ಮತ್ತು ಅಂಗವಿಕಲರ ಹಣವನ್ನು ಅರ್ಧ ಹಣವನ್ನು ತಗೊಂಡ್ಬಿಟ್ಟು ಅರ್ಧ ಹಣ ಇನ್ನೂ ಅರ್ಧ ತಾನೇ ಇಟ್ಕೊಳ್ತಾ ಇದ್ದ. ಇದ್ರ ಬಗ್ಗೆ ಸಾಕ್ಷಿ ಪುರಾವೆಗಳಿತ್ತ ಜನರ ಹತ್ರ? ಹಾ, ಜನರು ಇಲ್ಲಿವರೆಗೂ ಏನಂದ್ರೆ ಸ್ವಾಮಿ ಅನ್ನೋಂಗ ಅವ್ರ ಇಲ್ಲಿ ಬಿಡುತ್ತೆ ಇಷ್ಟುವರೆಗೂ ಇದು ಏನಂದ್ರೆ ಇದೆಲ್ಲ ಹೇಗ್ ಗೊತ್ತಾಯ್ತು ಜನ್ರಿಗೆ ಕೆಲವೊಂದ್ ಜನ ಆಧಾರ್ ಕಾರ್ಡ್ ಅದು ಬೇರೆ ಸುಳ್ಳು ಹೇಳ್ಕೋತ ಮುಂದಾಗ್ತಾ ಇದ್ದ. ಅವನು ಕೆಲವೊಂದು ಹಣ ಬಂದ್ರು ಕೊಡ್ತಾ ಇದ್ದಿಲ್ಲ. ಅದು ಏನಾಗಿದೆ, ಎಲ್ಲಾ ಜನರಿಗೂ ಗೊತ್ತಾಗಿ ಜನರು ಊರ್ ಜನರು ಎಲ್ಲರೂ ಕೂಡ್ಬಿಟ್ಟು ಒಮ್ಮೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದಾರೆ, ಮತ್ತು ಒಮ್ಮೆ ಇದು ತಹಸೀಲ್ದಾರ ಕಚೇರಿ ಮುಂದೆ ಧರಣಿನೂ ಆಗಿದೆ. ಓಕೆ, ಈ ಈ ಈ ವಿಷಯದ ಬಗ್ಗೆ ಸ್ಥಳೀಯ ಹಿರಿಯ ಅಧಿಕಾರಿಗಳೇನಾದ್ರೂ ಜನರಿಗೆ ಸ್ಪಂದನೆ ಅಂತ ಕೊಟ್ಟಿದ್ದಾರೆ? ಕಂಪ್ಲೇಂಟ್ ಏನಾದ್ರೂ ಪ್ರಕರಣ ಏನಾದ್ರೂ ದಾಖಲಾಗಿದೆಯಾ? ಆ ಪ್ರಕರಣ ದಾಖಲಾಗಿದೆ ಸರ್, ದೇವರಪಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಮತ್ತು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿ ಕಾಲೇ ಸಿಬ್ಬಂದಿ ಮತ್ತು ತಹಸೀಲ್ದಾರ ಆಫೀಸ್ ಸಿಬ್ಬಂದಿ ಶ್ರೇಷ್ಠದಾರ ಅವರು ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥರಿಂದ ಪರಿಶೀಲನೆ ಮಾಡಿದಾಗ ಹೇಳಿಕೆಗಳನ್ನು ಸಾಕ್ಷಿಗಳನ್ನು ವಶಕ್ಕೆ ಆಗಿದೆ. ಓಕೆ, ವಿಜಯಪುರ ಜಿಲ್ಲೆಯ ಧನ್ಯವಾದ ಮಲ್ಲಿಕಾರ್ಜುನ ನಿಮ್ಮೆಲ್ಲ ಮಾಹಿತಿಗಾಗಿ. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಕ್ಷೇತ್ರದಲ್ಲಿರ್ತಕ್ಕಂತಹ ಪಡಗಾನೂರ ಪಟ್ಟಣದಲ್ಲಿ ಏನು ಪಡಗಾನೂರ ಗ್ರಾಮದ ಲಂಚಬಾಕ ಪೋಸ್ಟ್ಮ್ಯಾನ್ ಈಗ ಜನಗಳ ಕೈಗೆ ಸಿಕ್ಕಿದ್ದಾನೆ. ಈ ರೀತಿ ಸರ್ಕಾರಿ ಯೋಜನೆಗಳನ್ನು ದುರುಪಯೋಗ ಪಡೆದುಕೊಂಡು ಜನರಿಗೆ ಭ್ರಷ್ಟವನ್ನು ಎಸಗುವಲ್ಲಿ ಅವನು ಯಶಸ್ವಿಯಾಗಿದ್ದ. ಸ್ಥಳೀಯರು ಅದನ್ನು ನೋಡಿ ಈಗ ಆತನ ಬಗ್ಗೆ ಪ್ರಕರಣ ದಾಖಲಾಗಿದೆ.